ಸಿನಿಮಾದ ಆರಂಭದಲ್ಲಿ ನಾವು ಒಬ್ಬ ಹುಡುಗನನ್ನ ನೋಡ್ತೇವೆ ಆತನ ಹೆಸರು ಸರು ಆತ ತನ್ನ ಅಣ್ಣ ಗುಡ್ಡು ಜೊತೆ ರನ್ನಿಂಗ್ ಟ್ರೈನ್ ನಲ್ಲಿ ಕಲ್ಲಿದ್ದಲನ್ನ ಕದಿತಾ ಇರ್ತಾನೆ ಯಾಕಂದ್ರೆ ಅವರ ಕಡು ಬಡವರು ತಮ್ಮ ಹಸಿದ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋದಕ್ಕೋಸ್ಕರ ಅವರು ದಿನ ಕಳ್ಳತನ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಹೀಗೆ ಅವರು ಟ್ರೈನ್ ನಲ್ಲಿ ಒಂದಷ್ಟು ಕಲ್ಲಿದ್ದಲನ್ನ ಕಳ್ಳತನ ಮಾಡ್ತಾರೆ ಮತ್ತು ಅದನ್ನ ತೆಗೆದುಕೊಂಡು ಬಂದು ಒಂದು ಅಂಗಡಿಗೆ ಮಾರಾಟ ಮಾಡ್ತಾರೆ ಅಂಡ್ ಅದೇ ಅಂಗಡಿಯಲ್ಲಿ ಜಿಲೇಬಿಗಳನ್ನ ತಯಾರು ಮಾಡ್ತಾ ಇರ್ತಾರೆ ಸರು ತನ್ನ ಅಣ್ಣನಿಗೆ ಹೇಳ್ತಾನೆ ನಾನು ಆ ಜಿಲೇಬಿಗಳನ್ನು ತಿನ್ನಬೇಕು ಅಂತ ಅದಕ್ಕೆ ಅವನ ಅಣ್ಣ ಸರು ಇವತ್ತು ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಮುಂದೆ ಯಾವತ್ತಾದರೂ ಒಂದಿನ ನನ್ನ ಹತ್ರ ದುಡ್ಡಿದ್ದಾಗ ನಿನಗೆ ಜಿಲೇಬಿಗಳನ್ನು ಕೊಡಿಸ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಖುಷಿಯಾದಂಥ ಸರು ಹೇಳ್ತಾನೆ ಹಾಗಾದರೆ ನಾವು ಈ ಅಂಗಡಿಯಲ್ಲಿ ಇರುವಂತಹ ಅಷ್ಟು ಜಿಲೇಬಿಗಳನ್ನು ಕೊಂಡ್ಕೊಂಡು ಬಿಡೋಣ ಅಂತ ನಂತರ ಇಬ್ಬರು ಅಲ್ಲಿಂದ ಮನೆಯ ಕಡೆ ಓಡತಾಡೋಗ್ತಾರೆ ಇನ್ನು ಕಲ್ಲಿದ್ದಲನ್ನ ಅಂಗಡಿಯಲ್ಲಿ ಮಾರಿದ್ದರಿಂದಾಗಿ ಅವರಿಗೆ ಒಂದಷ್ಟು ಹಾಲು ಸಿಕ್ಕಿರುತ್ತೆ ಅದನ್ನ ತೆಗೆದುಕೊಂಡು ಅವರಿಬ್ಬರು ಮನೆಗೆ ಬರ್ತಾರೆ ಇನ್ನು ಮನೆಯಲ್ಲಿ ಅವರ ಮದರ್ ಮತ್ತು ಚಿಕ್ಕ ತಂಗಿ ಇರ್ತಾಳೆ ಸರ್ವಿನ ಮದರ್ ಕೇಳ್ತಾರೆ ಹಾಲನ್ನ ಎಲ್ಲಿಂದ ತಂದ್ರಿ ಅಂತ ಅದನ್ನ ಕೇಳಿದಂತ ಅಣ್ಣ ತಮ್ಮಂದಿರು ಏನು ಹೇಳದೆ ಸೈಲೆಂಟ್ ಆಗಿ ಇರ್ತಾರೆ ಹೀಗೆ ಹಗಲು ಕಳೆದ ರಾತ್ರಿ ಆಗುತ್ತೆ ಸರ್ವಿನ ಬ್ರದರ್ ಗುಡ್ಡು ತನ್ನ ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾನೆ ಆಗ ಸರು ಕೂಡ ಆಟ ಮಾಡ್ತಾನೆ ಅಣ್ಣ ನಾನು ಕೂಡ ನಿನ್ ಜೊತೆ ಕೆಲ್ಸಕ್ಕೆ ಬರ್ತೀನಿ ಅಂತ ಅದಕ್ಕೆ ಗುಡ್ಡು ಹೇಳ್ತಾನೆ ನಿನ್ನಿಂದ ಈ ಕೆಲಸವನ್ನ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ತೂಕವಾಗಿ ಇರುವಂತಹ ಮೂಟೆಗಳನ್ನ ಹೊರಬೇಕಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಸರು ಅಲ್ಲಿದ್ದಂಥ ಚೇರ್ ಅನ್ನ ತೆಗೆದು ತನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ ಸೈಕಲ್ ಅನ್ನು ಮೇಲೆ ಕೇತ್ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ ಮತ್ತ ಅವನು ಹೇಳ್ತಾನೆ ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಅಂತ ಸರ್ವಿನ ಆಟದಿಂದಾಗಿ ಅವನ ಬ್ರದರ್ ಅವನನ್ನ ಕರೆದುಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ ಆದರೆ ಅಷ್ಟರಲ್ಲಿ ಸರು ತನ್ನ ಅಣ್ಣನ ಭುಜದ ಮೇಲೇನೆ ನಿದ್ದೆ ಹೋಗಿರ್ತಾನೆ ನಂತರ ಗುಡ್ಡು ಅವನನ್ನ ಒಂದು ಬೆಂಚಿನ ಮೇಲೆ ಮಲಗಿಸ್ತಾನೆ ಮತ್ತು ಅವನಿಗೆ ಹೇಳ್ತಾನೆ ನಾನು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ವಾಪಸ್ ಬಂದ್ಬಿಡ್ತೀನಿ ನೀನು ಇಲ್ಲೇ ಮಲಗಿರು ಅಂತ ಹೇಳ್ತಾನೆ ಆ ಟೈಮಲ್ಲಿ ಸರು ಗುಡ್ಡವನ್ನು ಕೇಳ್ತಾನೆ ಅಣ್ಣ ನೀನು ಬರಬೇಕಾದ್ರೆ ಜಿಲೇಬಿಗಳನ್ನು ಬಾ ಅಂತ ಅದಕ್ಕೆ ಗುಟ್ಟು ಆಯಿತು ಸರಿ ಅಂತಾನೆ ಆಗ ಸರು ಹೇಳ್ತಾನೆ ಎರಡು ಸಾವಿರ ಜಿಲೇಬಿಗಳು ಬೇಕು ಅಂತ ನಂತರ ಗುಡ್ಡು ಅಲ್ಲಿಂದ ಕೆಲಸಕ್ಕೆ ಹೊರಟು ಹೋಗ್ತಾನೆ ಟೈಮ್ ಕಳೀತಾ ಕಳೀತಾ ಮಧ್ಯರಾತ್ರಿ ಆಗುತ್ತೆ ರೈಲ್ವೆ ಸ್ಟೇಷನ್ ಪೂರಾ ಖಾಲಿಯಾಗಿ ಹೋಗುತ್ತೆ ಪೂರಾ ರೈಲ್ವೆ ಸ್ಟೇಷನ್ ನಲ್ಲಿ ಸರು ಒಬ್ನೇ ಇರ್ತಾನೆ ನಂತರ ಆತ ಅಲ್ಲಿ ನಿಂತಿದ್ದಂತಹ ಒಂದು ರೈಲನ್ನ ಹತ್ಕೊಳ್ತಾನೆ ನಿಧಾನಕ್ಕೆ ಅವನಿಗೆ ನಿದ್ದೆ ಬಂದಿದ್ರಿಂದ ಅದರೊಳಗೆ ಮಲಗ್ತಾನೆ ಒಂದು ಸ್ವಲ್ಪ ಹೊತ್ತಿನ ನಂತರ ಇದ್ ನೋಡ್ತಾನೆ ಟ್ರೈನ್ ಫಾಸ್ಟ್ ಆಗಿ ಚಲಿಸ್ತಾ ಹೋಗ್ತಾ ಇರುತ್ತೆ ಸರು ಆ ಟ್ರೈನ್ ನಲ್ಲೆಲ್ಲ ಓಡಾಡ್ತಾ ಅದರ ಡೋರ್ ಅನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ ಮತ್ತು ತನ್ನ ಅಣ್ಣ ಗುಡ್ಡುವನ್ನ ಕೂಗಿ ಕೂಗಿ ಕರೆ ತೊಡಗ್ತಾನೆ ಆದರೆ ಪ್ರಯೋಜನವಾಗೋದಿಲ್ಲ ಡೋರ್ಗಳನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಎಲ್ಲಾ ಡೋರ್ಗಳು ಕೂಡ ಕಂಪ್ಲೀಟ್ ಆಗಿ ಲಾಕ್ ಆಗಿ ಹೋಗಿರ್ತವೆ ಟ್ರೈನ್ನ ಬೋಗಿಗಳು ಸಂಪೂರ್ಣವಾಗಿ ಖಾಲಿ ಇದ್ದಿದ್ದರಿಂದ ಮತ್ತು ಆತನಿಗೆ ಹಸಿವು ಬಾಯಾರಿಕೆಯಾದ್ದರಿಂದ ಹಾಗೆ ಟ್ರೈನ್ನಲ್ಲಿ ಮಲಗಿರ್ತಾನೆ ಹೀಗೆ ಒಂದೆರಡು ದಿನಗಳು ಕಳೆದು ಹೋಗ್ತವೆ ನಂತರ ಟ್ರೈನ್ ಪಶ್ಚಿಮ ಬಂಗಾಳದ ಕಲ್ಕತ್ತಾವನ್ನ ತಲುಪುತ್ತೆ ಸರು ಮಧ್ಯಪ್ರದೇಶದ ಖಾಂಡ್ವಾಡ ಡಿಸ್ಟಿಕ್ನಿಂದ ಅತತ್ರ ಸಾವಿರದ ಏಳುನೂರು ಕಿಲೋಮೀಟರ್ ಪ್ರಯಾಣಿಸಿ ಕಲ್ಕತ್ತಾವನ್ನ ತಲುಪಿರ್ತಾನೆ ನಂತರ ಆತ ರೈಲ್ವೆ ಸ್ಟೇಷನ್ ನಲ್ಲಿ ಇಳಿತಾನೆ ಸುತ್ತಲೂ ಪೂರಾ ಜನಸಂದಣಿ ಇರುತ್ತೆ ನಂತರ ಆತ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾನೆ ಅಲ್ಲಿ ನಾನು ಮನೆಗೆ ಹೋಗ್ಬೇಕು ಅಂತ ಕೇಳ್ತಾನೆ ಆದ್ರೆ ಅಲ್ಲಿ ಎಲ್ಲರೂ ಕೂಡ ಬೆಂಗಾಲಿ ಭಾಷೆ ಮಾತಾಡ್ತಾ ಇರ್ತಾರೆ ಹಾಗಾಗಿ ಅದಿವಿನ ಅರ್ಥವಾಗೋದಿಲ್ಲ ನಂತರ ಆತ ರೈಲ್ವೆ ಸ್ಟೇಷನ್ ನಲ್ಲಿ ತನ್ನ ಹಾಗೇನೆ ಕುಳಿತಿರುವಂತಹ ಒಂದಷ್ಟು ಹುಡುಗರ ಹತ್ರಕ್ಕೆ ಹೋಗ್ತಾನೆ ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಕೆಲವೊಂದಷ್ಟು ಜನ ಬರ್ತಾರೆ ಮತ್ತು ಅಲ್ಲಿದ್ದ ಹುಡುಗರನ್ನ ಎಳೆದುಕೊಂಡು ಹೋಗ ತೊಡಗ್ತಾರೆ ಸರು ಅವರಿಂದ ತಪ್ಪಿಸಿಕೊಂಡು ಹೊರಕ್ಕೆ ಹೊಡ್ತಾನೆ ಅಷ್ಟು ದೊಡ್ಡ ಸಿಟಿಯಲ್ಲಿ ಆತ ಒಬ್ಬನೇ ಸುತ್ತಾಡ್ತಾ ಇರ್ತಾನೆ ಆಗ ಅವನಿಗೆ ತುಂಬಾ ಹಸವಾಗ್ತಾ ಇರುತ್ತೆ ಆ ಟೈಮ್ ಅಲ್ಲಿ ಅಲ್ಲಿ ಒಂದು ದೇವರ ವಿಗ್ರಹ ಕಾಣಿಸುತ್ತೆ ಅಲ್ಲಿದ್ದಂತಹ ಪ್ರಸಾದವನ್ನ ತೆಗೆದುಕೊಂಡು ಪಕ್ಕದಲ್ಲಿ ಕುಳಿತು ತೊಡಗ್ತಾನೆ ಮರಣ ದಿನ ಆತ ಟ್ರೈನ್ ನ ಟ್ರ್ಯಾಕ್ ಗಳ ಮೇಲೆ ನಡೀತಾ ಹೋಗ್ತಿರ್ತಾನೆ ಯಾಕಂದ್ರೆ ಆ ಟ್ರ್ಯಾಕ್ ನ ಮೇಲೆ ನಡೀತಾ ಹೋದ್ರೆ ತನ್ನ ಊರು ಸಿಗುತ್ತೆ ಅನ್ನೋದು ಅವನ ತಿಳಿವಳಿಕೆ ಆಗಿರುತ್ತೆ ಆ ಟೈಮಲ್ಲಿ ಅಲ್ಲಿ ನೂರ್ ಅನ್ನುವಂತಹ ಮಹಿಳೆಯೊಬ್ಬಳು ಕಾಣಿಸ್ತಾಳೆ ಮತ್ತವಳು ಸರುವನ್ನ ಕೇಳ್ತಾಳೆ ನಿನ್ನ ಮನೆ ಎಲ್ಲಿದೆ ಅಂತ ಅದಕ್ಕೆ ಸರು ಹೇಳ್ತಾನೆ ನಂದು ಗಣೇಶ್ ತಲೆ ಅಂತ ಅದು ಮಧ್ಯ ಪ್ರದೇಶದಲ್ಲಿರುವಂತಹ ಒಂದು ಸಣ್ಣ ಊರಾಗಿರುತ್ತೆ ಅಂಡ್ ಅದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆನಂತರ ನೂರ್ ಸರುವನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಆತನಿಗೆ ಸ್ನಾನವನ್ನ ಮಾಡಿಸ್ತಾಳೆ ಊಟವನ್ನ ಕೊಡ್ತಾಳೆ ಮತ್ತವಳ ಅವನಿಗೆ ಹೇಳ್ತಾಳೆ ಈಗ ಇಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆತನನ್ನ ಸೇಫ್ ಆಗಿ ನಿನ್ನ ಮನೆಗೆ ಸೇರಿಸ್ತಾನೆ ಅಂತ ಹೇಳ್ತಾಳೆ ಆ ಟೈಮಲ್ಲಿ ಅಲ್ಲಿಗೆ ರಾಮ ಅನ್ನುವಂಥ ವ್ಯಕ್ತಿಯೊಬ್ಬ ಅಲ್ಲಿಗೆ ಬರ್ತಾನೆ ಆತ ಸರುವಿನ ಬಾಡಿಯನ್ನ ಪೂರಾ ಚೆಕ್ ಮಾಡ್ತಾನೆ ಮತ್ತು ನೂರತ್ರ ಮೆತ್ತಗೆ ಹೇಳ್ತಾನೆ ನಿನ್ನ ಒಳ್ಳೆ ಹುಡುಗನೇನೆ ಕರ್ಕೊಂಡು ಬಂದಿದ್ಯಾ ನಮಗೂ ಕೂಡ ಇಂತಹ ಹುಡುಗನೇ ಬೇಕಾಗಿತ್ತು ಅಂತ ಹೇಳ್ತಾನೆ ಅದನ್ನ ಸೈಡ್ ಅಲ್ಲಿ ಕೇಳಿಸಿಕೊಂಡಂತ ಸರು ಇವ್ರು ನನ್ನ ಏನೋ ಮಾಡ್ಬಿಡ್ತಾರೆ ಅನ್ಕೊಳ್ತಾನೆ ಕರೆಕ್ಟ್ ಆದಂತ ಟೈಮ್ ನೋಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಇನ್ನು ಸರು ಒಂದಷ್ಟು ದಿನಗಳ ಕಾಲ ಹೌರಾ ಬಿಡ್ನ ಅಕ್ಕಪಕ್ಕದಲ್ಲೇ ವಾಸ ಮಾಡತೊಡಗ್ತಾನೆ ಆ ಟೈಮಲ್ಲಿ ಅವನಿಗೆ ತನ್ನ ಮದರ್ ಜ್ಞಾಪಕ ಬರ್ತಾರೆ ತನ್ನ ಮದರ್ ಕಲ್ಲು ಬಂಡೆಗಳನ್ನು ಹೊಡೆದು ಅದರಿಂದ ದುಡ್ಡನ್ನು ಸಂಪಾದಿಸಿ ತಮ್ಮನ್ನು ಹೇಗೆ ಸಾಕು ಬೆಳೆಸ್ತಾ ಇದ್ಲು ಅನ್ನೋದು ಅವನಿಗೆ ನೆನಪಿಗೆ ಬರುತ್ತೆ ಆತ ತನ್ನ ತಾಯಿಯನ್ನ ತುಂಬಾ ಪ್ರೀತಿಸ್ತಾನೆ ಆದ್ರೆ ಈಗ ಸಾವಿರದ ಏಳುನೂರು ಕಿಲೋಮೀಟರ್ ಗಳ ಆಚೆಯಲ್ಲಿ ಬಿಕಾರಿಯಂತೆ ಬದುಕ್ತಾ ಇರ್ತಾನೆ ಹೀಗೆ ಸರು ತಿಂತಾ ಎಲ್ಲೆಂದ್ರಲ್ಲಿ ಮಲಗ್ತಾ ಎರಡು ತಿಂಗಳುಗಳನ್ನ ಕಳೀತಾನೆ ಒಂದಿನ ಆತ ಒಂದು ಕೆಫೆ ಹೊರಗಡೆ ಕೂತ್ಕೊಂಡಿರ್ತಾನೆ ಆ ಟೈಮಲ್ಲಿ ಒಬ್ಬ ಯುವಕ ಸೂಪ್ ಅನ್ನ ಕುಡಿತಾ ಇರ್ತಾನೆ ಅದನ್ನು ನೋಡಿದಂತ ಸರು ಅವನು ಮಾಡಿದಂತೇನೆ ನಕಲು ಮಾಡತಾಡಕ್ತಾನೆ ಅದನ್ನ ನೋಡ್ತಾ ಇದ್ದಂತ ಆ ಯುವಕ ಸರು ಹತ್ರಕ್ಕೆ ಬರ್ತಾನೆ ಅವನಿಗೆ ತಿನ್ನೋದಕ್ಕೆ ಒಂದಷ್ಟು ಫುಡ್ ಅನ್ನ ಕೊಡ್ತಾನೆ ನಂತರ ಆತ ಸರು ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ ಈತ ಎಲ್ಲಿ ಹಿಂದಲೂ ಬಂದ್ಬಿಟ್ಟಿದ್ದಾನೆ ನಾವೇನೇ ಕೇಳಿದ್ರು ಕೂಡ ಆತ ಹಿಂದಿಯಲ್ಲಿ ಉತ್ತರಿಸ್ತಾನೆ ಇನ್ನು ಆತನ ಊರಿನ ಹೆಸರನ್ನ ಕೇಳಿದಾಗ ಆತ ಗಣೇಶ್ ತಲ್ಲೆ ಅಂತ ಹೇಳ್ತಿದ್ದಾನೆ ಅವನನ್ನು ಹೇಗಾದ್ರೂ ಮಾಡಿ ಸೇಫ್ ಆಗಿ ಅವನ ಮನೆ ಸೇರಿಸಿ ಅಂತ ಆ ಯುವಕ ಕೇಳ್ಕೊಳ್ತಾನೆ ಆದ್ರೆ ಅಲ್ಲಿದ್ದಂತವರಿಗೆ ಗಣೇಶ್ ತಲೆ ಅನ್ನುವಂಥ ಊರಿನ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆಗ ಆ ಯುವಕ ಸರುವನ್ನ ಆತನ ತಾಯಿಯ ಹೆಸರನ್ನ ಕೇಳ್ತಾನೆ ಅದಕ್ಕೆ ಸರು ತನ್ನ ತಾಯಿಯ ಹೆಸರು ಅಮ್ಮಿ ಅಂತ ಹೇಳ್ತಾನೆ ಪೊಲೀಸರು ಇವನ ತಾಯಿಯನ್ನ ಇವನ ಊರನ್ನು ಹುಡ್ಕೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಆದರೆ ಯಾರಿಗೂ ಕೂಡ ಗಣೇಶ್ ಅನ್ನುವಂಥ ಊರು ಸಿಗೋದಿಲ್ಲ ಹೀಗಾಗಿ ಪೊಲೀಸರು ಸರುವನ್ನ ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಸರು ಅಲ್ಲಿ ಮೂರು ತಿಂಗಳು ಕಳೀತಾನೆ ಆನಂತರ ಅಲ್ಲಿಗೆ ಒಬ್ಬ ಮಹಿಳೆ ಬರ್ತಾಳೆ ಆಕೆ ಹೆಸರು ಮಿಸಸ್ಸು ಆಗ ಆಕೆ ಸರುಗು ಹೇಳ್ತಾಳೆ ನಾವು ಮೂರು ತಿಂಗಳಿಂದಲೂ ಕೂಡ ನಿನ್ನ ಫ್ಯಾಮಿಲಿಯನ್ನು ಹುಡುಕ್ತಾ ಇದ್ದೇವೆ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೀವಿ ಆದರೆ ಎಲ್ಲೂ ಕೂಡ ನಿನ್ನ ತಾಯಿ ಪತ್ತೆಯಾಗ್ಲಿಲ್ಲ ಅಂತ ಹೇಳ್ತಾರೆ ಆಗ ಸರು ಹೇಳ್ತಾನೆ ನಾನು ನನ್ನ ಅಮ್ಮಿ ಮತ್ತು ನನ್ನ ನನ್ನ ಗುಡ್ಡು ಹತ್ರಕ್ಕೆ ಹೋಗ್ಬೇಕು ಅಂತಾನೆ ಆಗ ಮಿಸಸ್ಸು ನೀನಿಗೆ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಪ್ರಯೋಜನವಿಲ್ಲ ಹಾಗಾಗಿ ಕೆಲವೇ ದಿನಗಳಲ್ಲಿ ನಿನ್ನನ್ನು ಒಬ್ಬ ಅಮೇರಿಕನ್ ಕಪಲ್ ದತ್ತು ತಗೊಳ್ಳೋದಕ್ಕೆ ಬರ್ತಾರೆ ಅವರು ತುಂಬ ಒಳ್ಳೆಯವರು ಮತ್ತವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾಳೆ ಮಿಸಸ್ ಸೂ ಸರ್ವನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಆ ಮನೆಯಲ್ಲಿ ಮತ್ತೊಂದಷ್ಟು ಅನಾಥ ಮಕ್ಕಳು ಇರ್ತಾರೆ ಆಕೆ ಎಲ್ಲರಿಗೂ ಕೂಡ ಇಂಗ್ಲಿಷ್ ನ ಒಂದಷ್ಟು ಪದಗಳನ್ನ ಹೇಳಿಕೊಡತೊಡಗ್ತಾರೆ ಆ ನಂತರ ಸರ್ವನ್ನ ಆಸ್ಟ್ರೇಲಿಯಾಗೆ ಕಳಿಸಿಕೊಡಲಾಗುತ್ತೆ ಯಾಕಂದ್ರೆ ಮಿಸ್ಟರ್ ಜಾನ್ ಮತ್ತು ಮಿಸಸ್ ಸೂ ಸರ್ವನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಸರ್ವನ್ನ ನೋಡಿ ಆ ದಂಪತಿ ತುಂಬಾ ಖುಷಿ ಆಗ್ತಾರೆ ನಂತರ ಅವನನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಅಷ್ಟು ದೊಡ್ಡ ಮನೆಯನ್ನ ನೋಡಿದಂತಹ ಸರು ಆಶ್ಚರ್ಯಗೊಳ್ತಾನೆ ಯಾಕಂದ್ರೆ ಒಂದು ಸಣ್ಣ ರೂಮ್ ನಷ್ಟ ಇದ್ದಂತಹ ಗುಡಿಸಿಲಿನಲ್ಲಿ ಬದುಕ್ತಾ ಇದ್ದಂತ ಸರುಗೆ ಅಷ್ಟು ದೊಡ್ಡ ಬಂಗ ಅಲ್ಲಿ ನೋಡಿ ಆಶ್ಚರ್ಯಗೊಳ್ತಾ ಇರ್ತಾನೆ ಇನ್ನು ಆಸ್ಟ್ರೇಲಿಯಾದ ಮಣ್ಣು ಅಲ್ಲಿನ ಹವಾಮಾನ ಎಲ್ಲವೂ ಕೂಡ ಇವನಿಗೆ ಹೊಸ ತೊಡಗುತ್ತೆ ಇನ್ನು ಇವನನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಂತಹ ಮಿಸಸ್ ಇವನ ಜೊತೆ ಸಂತೋಷವಾಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ದಿನಗಳು ಕಳೀತಾ ಕಳಿತಾ ಸರು ಕೂಡ ಅವರೊಂದಿಗೆ ಹೊಂದಿಕೊಳ್ಳ ತೊಡಗ್ತಾನೆ ಮತ್ತು ಅಲ್ಲಿನ ಹವಾಮಾನವು ಕೂಡ ಇವನಿಗೆ ಇಷ್ಟವಾಗ್ತಾ ಹೋಗುತ್ತೆ ಇನ್ನು ಮಿಸಸ್ ಸೂ ಮತ್ತು ಜಾನ್ ತಮ್ಮ ಸ್ವಂತ ಮಗನಂತೆಯೇ ಸರೂನ ಪ್ರೀತಿಯಿಂದ ನೋಡ್ಕೊಳ್ತಾರೆ ಇನ್ನು ಒಂದು ವರ್ಷದ ನಂತರ ಮಿಸಸ್ಸು ಮತ್ತು ಜಾನ್ ಮತ್ತೊಬ್ಬ ಹುಡುಗನನ್ನ ಅಡಾಪ್ಟ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ಆದರೆ ಆತ ಇವರ ಜೊತೆ ಅಡ್ಜಸ್ಟ್ ಆಗೋದಿಲ್ಲ ಎಲ್ಲವನ್ನೂ ಕೂಡ ಸಿಟ್ಟಿನಿಂದ ಒಡೆದಾಗ್ತಾ ಇರ್ತಾನೆ ಮಿಸಸ್ಸು ಆ ಹುಡುಗನನ್ನ ಸಮಾಧಾನ ಮಾಡ್ತಾರೆ ಇದರಿಂದಾಗಿ ಮಿಸಸ್ಸು ರಾತ್ರಿ ಹೇಳ್ತಾ ಇರಬೇಕಾದ್ರೆ ಸರು ಓಡಿ ಹೋಗಿ ಆಕೆಯನ್ನು ತಬ್ಬಿಕೊಳ್ತಾನೆ ಆ ನಂತರ ಆಕೆಯನ್ನೇ ತನ್ನ ತಾಯಿಯಾಗಿ ಭಾವಿಸತೊಡಕ್ತಾನೆ ಹೀಗೆ ದಿನಗಳು ಕಳೀತಾ ಹೋಗ್ತವೆ ವರ್ಷಗಳು ಉರುಳ್ತಾ ಹೋಗ್ತವೆ ಸರು ಇಪ್ಪತ್ತು ವರ್ಷದ ಹುಡುಗನಾಗ್ತಾನೆ ಮಿಸೆಸ್ ಮತ್ತು ಮಿಸ್ಟರ್ ಜಾನ್ಗೆ ತಮ್ಮ ಮಗನಾದಂಥ ಸರ್ವಿನ ಬಗ್ಗೆ ಹೆಮ್ಮೆ ಇರುತ್ತೆ ಆತ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗೋಸ್ಕರ ಮೆಲ್ಬರ್ನ್ಗೆ ಹೋಗ್ತಾ ಇರ್ತಾನೆ ಆನಂತರ ಆತ ತನ್ನ ಬ್ರದರನ್ನು ಆಗ್ತಾನೆ ಆತ ತನ್ನನ್ನು ಅಡಾಪ್ಟ್ ಮಾಡಿಕೊಂಡು ಬಂದ ನಂತರ ಮನೆಗೆ ಕರ್ಕೊಂಡು ಬಂದಿದ್ದಂಥ ಹುಡುಗ ಆತ ವಯಸ್ಸಿನಲ್ಲಿ ಸರ್ವಿಗಿಂತಲೂ ದೊಡ್ಡವನಾಗಿರ್ತಾನೆ ಆದರೆ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಇವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡೋದಿಲ್ಲ ಸರು ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ಗೆ ಹೋಗ್ತಾನೆ ಮೊದಲಿಗೆ ಆತ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳ ತೊಡಗ್ತಾನೆ ಮತ್ತು ಆತ ಹೇಳ್ತಾನೆ ಇಂಡಿಯಾದಲ್ಲಿ ಇರುವಂತ ಕಲ್ಕತ್ತಾದಲ್ಲಿ ನಾನೊಂದು ಹೋಟೆಲ್ ಅನ್ನ ಓಪನ್ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಆನಂತರ ಸ್ಟೂಡೆಂಟ್ ಗಳೆಲ್ಲರೂ ಕೂಡ ಒಂದು ಹೌಸ್ ಪಾರ್ಟಿಯನ್ನ ಇಟ್ಕೊಳ್ತಾರೆ ಅಲ್ಲಿಗೆ ಸರು ಕೂಡ ಹೋಗ್ತಾನೆ ಇನ್ನು ಅಲ್ಲಿದ್ದಂತಹ ಬಹುತೇಕ ಸ್ಟೂಡೆಂಟ್ಗಳು ಇಂಡಿಯಾದವರಾಗಿರ್ತಾರೆ ಹಾಗಾಗಿ ಅಲ್ಲೆಲ್ಲ ಇಂಡಿಯನ್ ಫುಡ್ಡೇ ಇರುತ್ತೆ ಜೊತೆಗೆ ಅದರಲ್ಲಿ ಜಿಲೇಬಿ ಕೂಡ ಇರುತ್ತೆ ಅದನ್ನು ನೋಡಿದಂಥ ಸರೂಗೆ ತನ್ನ ಚಿಕ್ಕ ವಯಸ್ಸು ನೆನಪಾಗುತ್ತೆ ತನ್ನ ಅಣ್ಣ ಗುಡ್ಡ ನೆನಪಾಗ್ತಾನೆ ಇದೆಲ್ಲವೂ ಕೂಡ ನೆನಪಾಗಿ ಅವನ ಮನಸ್ಸು ಭಾರವಾಗುತ್ತೆ ಆಗ ಆತ ಅಲ್ಲಿದ್ದಂಥ ಸ್ನೇಹಿತರಿಗೆ ತನ್ನ ಕಥೆಯನ್ನು ಹೇಳ್ಕೊಳ್ತಾನೆ ನಾನು ಕಲ್ಕತ್ತಾಗೆ ಸೇರಿದವನಲ್ಲ ಅದಕ್ಕೂ ಮುಂಚೆ ನಾನು ಬೇರೆ ಊರಲ್ಲಿದ್ದೆ ಬಾಲ್ಯದಲ್ಲಿ ಗೊತ್ತಾಗದೆ ಕಳೆದೋಗಿದ್ದೆ ಯಾವುದೋ ಟ್ರೈನನ್ನು ಹತ್ತಿ ನಾನು ಕಲ್ಕತ್ತಾ ತಲುಪಿಬಿಟ್ಟಿದ್ದೆ ಆಗ ಅವನ ಫ್ರೆಂಡ್ ಕೇಳ್ತಾನೆ ನೀನು ಟ್ರೈನ್ನಲ್ಲಿ ಎಷ್ಟು ದಿನ ಟ್ರಾವೆಲ್ ಮಾಡಿದೆ ಅಂತ ಅದಕ್ಕೆ ಸರು ಎರಡರಿಂದ ಮೂರು ದಿನ ಇರ್ಬೋದು ಅಂತಾನೆ ಹಾಗಾದರೆ ನಿನ್ನ ಊರು ನೆನಪಿದೆಯಾ ಅಂತ ಅದಕ್ಕೆ ಸರು ನಮ್ಮ ಊರಿನ ಹೆಸರು ಗಣೇಶ್ ತಲ್ಲೆ ಅಂತಾನೆ ಆಗ ಅಲ್ಲಿದ್ದಂಥ ಒಬ್ಬ ಹುಡುಗಿ ಗೂಗಲ್ ಅರ್ಥನ ಬಗ್ಗೆ ಹೇಳ್ತಾಳೆ ಗೂಗಲ್ ನಿಂದಾಗಿ ಪ್ರಪಂಚದ ಯಾವುದೇ ಜಾಗವನ್ನಾದರೂ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ತಾಳೆ ಆದರೆ ಸರು ಆ ಮಾತುಗಳನ್ನು ತುಂಬ ಮುಂದುವರ್ಸೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಅವನು ಅಲ್ಲಿಂದ ಹೊರಡ್ತಾನೆ ಇನ್ನು ಸರುವಿನ ಜೊತೆ ಒಬ್ಬ ಯುವತಿ ಕೂಡ ಇರ್ತಾಳೆ ಅವಳ ಹೆಸರು ಲೂಸಿ ಅವರಿಬ್ಬರೂ ಪರಸ್ಪರ ಲವ್ ಅಲ್ಲಿರ್ತಾರೆ ಹೀಗಾಗಿ ಅವರಿಬ್ಬರು ರಾತ್ರಿ ಫಿಸಿಕಲ್ ಆಗಿ ಒಂದಾಗ್ತಾರೆ ಮಾರನೇ ದಿನ ಸರು ಇದ್ದೇ ಇರ್ತಾನೆ ಅವನಿಗೆ ತನ್ನ ಹಳ್ಳಿ ತನ್ನ ಮದರ್ ನೆನಪಿಗೆ ಬರ್ತಾರೆ ಆತ ಯೋಚನೆ ಮಾಡ್ತಾನೆ ಸರಿ ನಾನೇನು ಕಳೆದೋದೆ ಅವರು ನನ್ನನ್ನು ಎಲ್ಲೆಲ್ಲಿ ಹುಡುಕಿದ್ರು ಏನೇನು ಮಾಡ್ಕೊಂಡ್ರೋ ಅಂತ ಚಿಂತೆಗೊಳಗಾಗ್ತಾನೆ ನಂತರ ಆತ ಗೂಗಲ್ ಅರ್ತನ ಓಪನ್ ಮಾಡಿಕೊಂಡು ತನ್ನ ಹಳ್ಳಿಯನ್ನು ಹುಡ್ಕೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಗಣೇಶದಲ್ಲೇ ಸಿಗೋದಿಲ್ಲ ಹೀಗೆ ದಿನಗಳು ಕಳೀತಾ ಕಳೀತಾ ಮೂರು ವರ್ಷಗಳು ಖಾಲಿ ಆಗ್ತವೆ ಈ ನಡುವೆ ಲೂಸಿ ಮತ್ತು ಸರ್ವಿನ ರಿಲೇಶನ್ಶಿಪ್ ಮತ್ತಷ್ಟು ಗಟ್ಟಿಯಾಗಿರುತ್ತೆ ಆದರೆ ಸರುಗೆ ಯಾವಾಗಲೂ ಕೂಡ ತನ್ನ ಫ್ಯಾಮಿಲಿ ನೆನಪು ಕಾಡತೊಡಗುತ್ತೆ ಹಾಗಾಗಿ ಆತ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇರ್ತಾನೆ ಇದರಿಂದಾಗಿನೇ ಆತ ಲೂಸಿ ಜೊತೆ ಸಿಟ್ಟಾಗ್ತಾನೆ ಅವಳನ್ನು ಬಿಟ್ಟು ಹೋಗ್ತಾನೆ ಒಂದಷ್ಟು ದಿನಗಳ ನಂತರ ಮತ್ತೆ ಲೂಸಿಯನ್ನು ಮೀಟ್ ಮಾಡ್ತಾನೆ ಆಗ ಸರು ಲೂಸಿಗೆ ಹೇಳ್ತಾನೆ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಆ ನಂತರ ಇಬ್ಬರು ಕೂಡ ಒಂದಾಗ್ತಾರೆ ಆ ಟೈಮಲ್ಲಿ ಲೂಸಿ ಅವನಿಗೆ ಹೇಳ್ತಾಳೆ ನೀನು ಈ ಟೈಮಲ್ಲಿ ನಿನ್ನ ಮದರ್ ಹತ್ರ ಇರಬೇಕು ಯಾಕಂದ್ರೆ ಅವರಿಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ ಆ ನಂತರ ಸರು ತನ್ನ ಮದರನ್ನು ಮೀಟ್ ಆಗ್ತಾನೆ ಯಾಕಂದ್ರೆ ಆಕೆ ಎಲ್ ತುಂಬ ಹಾಳಾಗಿರುತ್ತೆ ಸರುಗೆ ಆಗಾಗ ಅನಿಸ್ತಾ ಇರುತ್ತೆ ತನ್ನ ಮದರ್ಗೆ ಮಕ್ಕಳಾಗ್ತಾ ಇರಲಿಲ್ಲ ಹಾಗಾಗಿ ನಮ್ಮನ್ನು ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಆದರೆ ಅವನ ಮದರ್ ಹೇಳ್ತಾರೆ ನನಗೆ ತಾಯಿ ಹಾಕುವಂಥ ಎಲ್ಲ ಅರ್ಹತೆ ಇತ್ತು ಆದರೆ ನನಗೆ ಮತ್ತು ನಿನ್ನ ಡ್ಯಾಡಿಗೆ ಜಗತ್ತಿನಲ್ಲಿ ತನ್ನ ಫ್ಯಾಮಿಲಿಯನ್ನು ಕಳ್ಕೊಂಡು ಬದುಕ್ತಾ ಇರುವಂತಹ ಮಕ್ಕಳನ್ನು ತಂದು ಸಾಕೊಳ್ಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ನಾವು ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳ್ತಾಳೆ ಆಗ ಸರುಗೆ ಅನಿಸುತ್ತೆ ನಾನು ನನ್ನ ತಾಯಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಆನಂತರವೂ ಕೂಡ ಸರು ತನಗೆ ಜನ್ಮ ಕೊಟ್ಟ ತಾಯಿಯನ್ನ ಗೂಗಲ್ನಲ್ಲಿ ಹುಡುಕ್ತಾ ಹೋಗ್ತಾನೆ ಹೀಗೆ ಒಂದಿನ ಇಂಡಿಯಾದ ಹಲವು ಪ್ರಾಂತ್ಯಗಳನ್ನ ಹುಡುಕ್ತಾ ಹುಡುಕ್ತಾ ಹೋಗಬೇಕಾದ್ರೆ ಅವನಿಗೆ ಅವನ ತಾಯಿ ಕಲ್ಲುಗಳನ್ನ ಹೊಡಿತಾ ಇದ್ದಂತಹ ಪ್ಲೇಸ್ ಕಾಣಿಸುತ್ತೆ ನಂತರ ಆತ ಅದರ ಸುತ್ತಮುತ್ತ ಸರ್ಚ್ ಮಾಡ್ತಾ ಹೋದಾಗ ಅಲ್ಲಿ ಅವನಿಗೆ ಅವನ ಊರು ಗಣೇಶದಲ್ಲೇ ಕಾಣಿಸತೊಡಗುತ್ತೆ ಆ್ಯಂಡ್ ಗಣೇಶ್ ತಲ್ಲೆ ಮಧ್ಯಪ್ರದೇಶದ ಖಾಂಡ್ವಾಡ ಡಿಸ್ಟಿಕ್ನಲ್ಲಿ ಇರುತ್ತೆ ಇದರಿಂದಾಗಿ ಆತ ತುಂಬಾ ಖುಷಿ ಆಗ್ತಾನೆ ತನ್ನ ಗೆಳತಿ ಲೂಸಿ ಮತ್ತು ತನ್ನ ಮದರ್ ಸೂ ಹತ್ರ ಈ ವಿಷಯವನ್ನು ಹೇಳ್ಕೊಳ್ತಾನೆ ಇದರಿಂದಾಗಿ ಅವನ ಮದರ್ ಮಿಸಸ್ ಸೂ ಕೂಡ ಆಗ್ತಾರೆ ಸರು ಹೇಗಾದ್ರೂ ಮಾಡಿ ತನಗೆ ಜನ್ಮ ಕೊಟ್ಟಂತ ಮದರನ್ನ ನೋಡ್ಕೊಂಡು ಬರಲಿ ಅಂತ ಆನಂತರ ಸರು ಇಂಡಿಯಾಗೆ ಬರ್ತಾನೆ ಆತ ತಾನು ಬಾಲ್ಯದಲ್ಲಿ ಓಡಾಡಿದಂತಹ ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ ನಂತರ ಆತ ತನ್ನ ಮದರ್ ತನ್ನ ಅಣ್ಣ ತನ್ನ ಚಿಕ್ಕ ತಂಗಿಯ ಜೊತೆ ಬದುಕ್ತಾ ಇದ್ದಂತ ಮನೆಗೂ ಕೂಡ ಹೋಗ್ತಾನೆ ಆದರೆ ಈಗ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ ಇನ್ನು ಅಲ್ಲಿದ್ದಂತ ಅಕ್ಕಪಕ್ಕದವರನ್ನ ಈ ಬಗ್ಗೆ ಕೇಳೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಇವನ ಭಾಷೆ ಅಲ್ಲಿದ್ದವರು ಯಾರಿಗೂ ಕೂಡ ಅರ್ಥವಾಗೋದಿಲ್ಲ ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆತನಿಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ಬರ್ತಾ ಇರತ್ತೆ ಆತನ ನಸರು ತನ್ನ ತಾಯಿ ಅಣ್ಣ ಮತ್ತು ತನ್ನ ತಂಗಿ ಈ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು ಈಗೆಲ್ಲಿದ್ದಾರೆ ಅಂತ ಕೇಳ್ತಾನೆ ಆದರೆ ಆ ವ್ಯಕ್ತಿ ಏನು ಕೂಡ ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ ಆದರೆ ಸ್ವಲ್ಪ ಸಮಯದ ನಂತರ ಆತ ಮತ್ತೆ ವಾಪಸ್ ಬರ್ತಾನೆ ಸರುವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆ ಟೈಮಲ್ಲಿ ಅಲ್ಲಿ ಸೇರಿದಂತಹ ಒಂದಷ್ಟು ಜನರ ನಡುವಿನಿಂದ ಒಬ್ಬ ವಯಸ್ಸಾದ ಮಹಿಳೆ ಸರ್ವಿನ ಹತ್ರಕ್ಕೆ ಬರ್ತಾಳೆ ಆಕೆ ಆತನ ತಾಯಿ ಇಷ್ಟುದ್ದ ಬೆಳೆದು ದೊಡ್ಡವನಾಗಿರುವಂತಹ ತನ್ನ ಮಗನನ್ನ ನೋಡಿದಂತಹ ಆಕೆ ಆತನನ್ನು ತಬ್ಬಿಕೊಂಡು ಅಳತೊಳಕ್ತಾಳೆ ಇದರಿಂದಾಗಿ ಸರು ಕೂಡ ಕಣ್ತುಂಬಿಕೊಳ್ತಾನೆ ಸರ್ವಿನ ಮದರ್ ಇಷ್ಟು ವರ್ಷಗಳಾದರೂ ಕೂಡ ಆ ಹಳ್ಳಿಯನ್ನು ಬಿಟ್ಟು ಹೋಗಿರೋದಿಲ್ಲ ಯಾಕಂದರೆ ತನ್ನ ಮಗ ಯಾವತ್ತಾದರೂ ಒಂದಿನ ವಾಪಸ್ ಬಂದೇ ಬರ್ತಾನೆ ಅಂತ ಅವನಿಗಾಗಿ ಕಾಯ್ತಾ ಇರ್ತಾಳೆ ಇನ್ನು ಸರ್ವಿನ ತಂಗಿ ಕೂಡ ಅಲ್ಲಿಯೇ ಇರ್ತಾಳೆ ಅವಳು ತನ್ನ ಅಣ್ಣನನ್ನು ನೋಡಿ ತುಂಬ ಖುಷಿಯಾಗ್ತಾಳೆ ಆದರೆ ಸರು ತನ್ನ ಅಣ್ಣ ಗುಡ್ಡವನ್ನು ಮೀಟ್ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಚಿಕ್ಕ ಹುಡುಗ ಸರುವನ್ನ ಆ ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಿದ್ದಂಥ ಗುಡ್ಡು ಟ್ರೈನ್ ನಲ್ಲಿ ಸತ್ತು ಹೋಗಿರ್ತಾನೆ ಇದರಿಂದಾಗಿ ಆತನ ಮದರ್ ಒಂದೇ ದಿನ ತನ್ನಿಬ್ಬರು ಗಂಡು ಮಕ್ಕಳನ್ನ ಕಳೆದುಕೊಂಡಿರ್ತಾಳೆ ಆದರೆ ದೇವರ ಮೇಲೆ ಬರ ಹಾಕಿ ತನ್ನ ಚಿಕ್ಕಮಗನಾದಂಥ ಸುರು ಯಾವತ್ತಾದ್ರೂ ಒಂದಿನ ವಾಪಸ್ ಬಂದೇ ಬರ್ತಾನೆ ಅಂತ ಇಲ್ಲಿವರೆಗೂ ಕೂಡ ಆಕೆ ಕಾಯ್ತಾ ಇರ್ತಾಳೆ ಆಕೆಯ ಪ್ರಾರ್ಥನೆ ಫಲಿಸೋದಕ್ಕೆ ಇಪ್ಪತ್ತೈದು ವರ್ಷಗಳು ಬೇಕಾಗಿರ್ತವೆ ಫೈನಲಿ ಆಕೆಯ ಮಗ ತನ್ನ ತಾಯಿಯನ್ನು ಹುಡ್ಕೊಂಡು ವಾಪಸ್ ಬಂದಿರ್ತಾನೆ ಆ ನಂತರ ಸರು ಆಸ್ಟ್ರೇಲಿಯಾದಲ್ಲಿ ಇದ್ದಂತಹ ತನ್ನ ತಂದೆ ತಾಯಿಗೆ ಕಾಲ್ ಮಾಡಿ ಹೇಳ್ತಾನೆ ನನ್ನ ಪರಿವಾರ ಸಿಕ್ಬಿಡ್ತು ಅಂತ ಮತ್ತವನು ಅವರಿಗೆ ಹೇಳ್ತಾನೆ ಇದರಿಂದಾಗಿ ನಮ್ಮ ನಡುವೆ ಬದಲಾವಣೆ ಏನೂ ಆಗೋದಿಲ್ಲ ಯಾಕಂದರೆ ಯಾವತ್ತೂ ಕೂಡ ನೀವು ನನ್ನ ತಂದೆ ತಾಯಿಯೇ ಅಂತ ಅವರ ಹತ್ರ ಹೇಳ್ತಾನೆ ಆನಂತರ ಆತ ಒಂದು ಪ್ಲೇಸ್ಗೆ ಹೋಗ್ತಾನೆ ಅದು ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಅಣ್ಣ ಗುಟ್ಟು ಜೊತೆ ಆಟವಾಡ್ತಾ ಇದ್ದಂಥ ಜಾಗ ಆ ಟೈಮಲ್ಲಿ ನಮಗೆ ಇನ್ನೊಂದು ವಿಷಯ ಕೂಡ ತಿಳಿಯುತ್ತೆ ಆತನ ಹೆಸರು ಸರೂ ಅಲ್ಲ ಶೇರು ಅಂತ ಆನಂತರ ನಾವು ರಿಯಲ್ ಲೈಫ್ನ ನ ಶೇರುವನ್ನ ನೋಡ್ತೇವೆ ಅಲ್ಲಿ ಶೇರು ತನಗೆ ಜನ್ಮ ಕೊಟ್ಟ ತಾಯಿಯನ್ನ ಉಟ್ಕೊಂಡು ಬಂದಿರ್ತಾನೆ ಜೊತೆಗೆ ಅವನನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಂತಹ ಆಸ್ಟ್ರೇಲಿಯನ್ ದಂಪತಿಯನ್ನು ಕೂಡ ನಾವು ನೋಡ್ತೇವೆ ಅಲ್ಲಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ